ಅಂಬೇಡ್ಕರ್ ಭಾವಚಿತ್ರ ತೆಗೆದು ನಂತರ ಧ್ವಜಾರೋಹಣ ಮಾಡಿದ ನ್ಯಾಯಾಧೀಶ ಮಲ್ಲಿಕಾರ್ಜುನ ಗೌಡ ಅವರ ಕೃತ್ಯವನ್ನು ಖಂಡಿಸಿ ಪ್ರಗತಿಪರ ಸಂಘಟನೆಗಳು ಪ್ರತಿಭಟನೆಯನ್ನು ಮಾಡಿದವು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕ ಸೂಲಿಕುಂಟೆ ರಮೇಶ್ ಮಾತನಾಡಿ, ರಾಯಚೂರಿನ ಜಿಲ್ಲಾ ನ್ಯಾಯಾಧೀಶ ಮಲ್ಲಿಕಾರ್ಜುನ ಗೌಡ ನ್ಯಾಯಾಲಯಗಳ ನ್ಯಾಯಾಧೀಶರ ಮನಸ್ಥಿತಿಯನ್ನು ವ್ಯಕ್ತಪಡಿಸಿರುವುದು ಸತ್ಯಕ್ಕೆ ಹಿಡಿದ ಕನ್ನಡಿಯಾಗಿದೆ. ದಲಿತರು ಇನ್ನಾದರೂ ಎಚ್ಚೆತ್ತುಕೊಳ್ಳಬೇಕು, ಇಂತಹ ನ್ಯಾಯಾಧೀಶರನ್ನು ಕೂಡಲೇ ವಜಾಗೊಳಿಸಬೇಕು ಎಂದು ಆಗ್ರಹಿಸಿದರು. ಎಲ್ಲ ಪ್ರಗತಿಪರ ಸಂಘಟನೆಗಳ ಸಹೋದರ ಬಂಧುಗಳೇ, ಈ ದಿನ ಏನು ರಾಯಚೂರಿನಲ್ಲಿ ಒಬ್ಬ ಜಿಲ್ಲಾ ನ್ಯಾಯಾಧೀಶ ಮಲ್ಲಿಕಾರ್ಜುನ ಗೌಡ ಅನ್ನವರು ಏನು ಜನವರಿ 26ನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ತೆಗೆದ್ರೆ ನಾನು ರಾಷ್ಟ್ರಧ್ವಜ ಅನಾವರಣ ಮಾಡ್ತೀನಿ, ಇಲ್ಲಾಂದ್ರೆ ಆ ಕಾರ್ಯಕ್ರಮಕ್ಕೆ ಬರೋದಿಲ್ಲ ಅಂತ ಒಂದು ಏನು ಹೇಳಿಕೆ ಕೊಟ್ಟಿದ್ದಾರೆ. ಅದಕ್ಕೆ ಇಡೀ ಬಂಗಾರಪೇಟೆಯ ಎಲ್ಲ ನಮ್ಮ ಪ್ರಗತಿಪರ ದಲಿತ ಸಂಘಟನೆಗಳ ಸಹೋದರಗಳು ಏನು ಹೇಳ್ತೀವಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿ ಈ ದೇಶಕ್ಕೆ ಸಮರ್ಪಣೆ ಮಾಡಿ ನಾವು ಅದನ್ನು ಅಂಗೀಕಾರ ಮಾಡಿ 73 ವರ್ಷಗಳು ಕಳೆದರೂ ಸಹ ಈ ದೇಶದ ಮನುವಾದ ಮನಸ್ಥಿತಿಗಳು ಇಂದಿಗೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ನವರನ್ನು ಜಾತಿಯ ನೆಲೆಗಳಲ್ಲೇ ನೋಡ್ತಾ ಇದೆ. ಅದಕ್ಕೆ ಇದೊಂದು ಏನು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಯಾವ ರೀತಿ ಮನೋಭಾವ ಇದೆ ಅನ್ನೋದು ನ್ಯಾಯಾಂಗ ವ್ಯವಸ್ಥೆಯ ಒಂದು ಒಳನೋಟವನ್ನು ಅವರು ಇಡೀ ದೇಶಕ್ಕೆ ರಾಜ್ಯಕ್ಕೆ ಈ ಸಮುದಾಯಕ್ಕೆ ಪರಿಚಯ ಮಾಡಿಸಿದ್ದಾರೆ. ಅದಕ್ಕೆ ಅವ್ರಿಗೆ ನಾವು ಧನ್ಯವಾದಗಳನ್ನು ಹೇಳ್ತೀನಿ ನಾನು. ಯಾಕಂತಂದರೆ ಆ ಒಂದು ಮನುವಾದಿ ಮನಸ್ಥಿತಿಯನ್ನು ಅದನ್ನು ಹೊರಗಡೆ ಹಾಕಲಿಲ್ಲ ಅಂದರೆ ಇಡೀ ದೇಶದ ನಮ್ಮ ಸಮುದಾಯ ಇವತ್ತು ಎಚ್ಚೆತ್ತುಕೊಳ್ತಾ ಇರಲಿ.